ತುಂಬಾ ಜನ ಎಲ್ಲ ನಗೆಯಾಡೋದು, 500-600 ಶಾಲೆಗಳನ್ನ ರೆಕಾರ್ಡ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೆಂಗ್ ಮಾಡ್ತಾರೆ ಅಂತ ಹೇಳಿ. 1250 ಮಕ್ಕಳು ಇರೋಂತ ಶಾಲೆಯಲ್ಲಿ ಶೌಚಾಲಯದ ವ್ಯವಸ್ಥೆನ ಕ್ಲೀನ್ ಮಾಡೋರು ಯಾರು? ಪ್ರೈವೇಟ್ ಸ್ಕೂಲ್ಗಳಲ್ಲೂ ಮಕ್ಕಳುಗಳ ಸಂಖ್ಯೆ 800, 500, 700, 900 ಇದೆ, ಅಲ್ಲೆಲ್ಲ ಹೆಂಗೆ ಶುದ್ಧಿಯಾಗಿರುತ್ತೆ? ಸರ್ಕಾರ ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಒಂದು ಟ್ಯಾಕ್ಸ್ ಕಟ್ಟೋದನ್ನು ಶಿಕ್ಷಣಕ್ಕೆ ಅಂತಲೇ ಒಂದು ಶಿಸ್ತಿನ ಕಲೆಕ್ಟ್ ಮಾಡ್ತಾ ಇದ್ದರು, ಎಲ್ಲೋಗ್ತಾ ಇದೆ ಅದು? ಜಿಲ್ಲಾ ಪಂಚಾಯತಿ 1000 ಶಾಲೆಗಳು ನಂಬಿಕೆ. ಪ್ರತಿ ಶಾಲೆಯಲ್ಲೂ ಇದೇ ಸಮಸ್ಯೆ. ಸರ್ಕಾರಿ ಶಾಲೆಗಳು ಹೋಗ್ತಾ ಇರೋಲ್ಲ, ಅದೆಲ್ಲ ಬಡವರು ಮಕ್ಕಳು. 5-10 ವರ್ಷದ ಒಳಗಡೆ ಸರ್ಕಾರಿ ಶಾಲೆಗಳು, ಸರ್ಕಾರಿ ಶಾಲೆಗಳು ಓದಿರೋದ್ರಿಂದ ನಮಗೆ ಕಮಿಟ್ಮೆಂಟ್ ಸರ್ಕಾರಿ ಶಾಲೆಗಳಿಗೆ. ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಸರ್ಕಾರಿ ಶಾಲೆಗಳು, ನೀವೇನು ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ, ಸಾಕಷ್ಟು ಶಾಲೆಗಳನ್ನು ವೈಯಕ್ತಿಕವಾಗಿ ಕೇಸ್ ಹಾಕಿ ಒಂದು ಆಸ್ತಿಗಳನ್ನ ಉಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರಿ, ಜೊತೆಗೆ ಎಲ್ಲ ಆಸ್ತಿಗಳು ಉಳಿದಿದ್ದಾವ. ಈಗಿನ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ನೋಡಿದಾಗ, ಈ ಘಟನೆಗಳನ್ನು ನೋಡಿದಾಗ ಏನು ಅನಿಸುತ್ತೆ ನಿಮಗೆ ಇದರ ಬಗ್ಗೆ? ಶಾಲೆಗಳು ಆಸ್ತಿಗಳು ಉಳಿದಿದ್ದಾವೆ, ಜಾಗಗಳು ಉಳಿದಿದ್ದಾವೋ ಇಲ್ಲವೋ ಗೊತ್ತಿಲ್ಲ ಅದ್ರ ಬಗ್ಗೆ. ಯಾಕೆಂದರೆ ಬೆಂಗಳೂರಿನಲ್ಲಿ 1500 ಚಿದ್ರೆ ಏನೋ ಶಾಲೆಗಳಿದ್ದಾವೆ, ಸರ್ಕಾರಿ ಶಾಲೆಗಳು. ಆ ಶಾಲೆಗಳಲ್ಲಿ 650 ಶಾಲೆಗಳಿಗೆ ಅಪ್ಪ ಮನೆ ಇರಲಿಲ್ಲ, ಅದಕ್ಕೆ ದಾಖಲೆಗಳೇ ಇಲ್ಲ. ಅದು ಸಾಕಷ್ಟು ಅದು ದೊಡ್ಡ ಒಂದು ಕತೆ ಅದು. ಅವತ್ತು ನಮ್ಮ ಜಿಲ್ಲಾ ಪಂಚಾಯತಿಲಿ ತುಂಬ ಜನ ಎಲ್ಲ ನಗೆಯಾಡಿದ್ರು, 500-600 ಶಾಲೆಗಳನ್ನ ರೆಕಾರ್ಡ್ ಮಾಡಿಸ್ತೀನಿ ಅಂತ ಎದ್ಬಿಟ್ಟು ಅವನು ಹೆಂಗೆ ಮಾಡ್ತಾರೆ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಶಿಕ್ಷಣ ಇಲಾಖೆಯಿಂದಲೂ ಸಹಕಾರ ಸಿಗಲಿಲ್ಲ, ಕಂದಾಯ ಇಲಾಖೆಯಿಂದಲೂ ಸಹಕಾರ ಸಿಗಲಿಲ್ಲ. ಅಂತಿಮವಾಗಿ ನಾನು ನಿರ್ಧಾರ ಮಾಡಿದೆ, ಏನಾದರೂ ಅಟ್ಲೀಸ್ಟ್ ನನಗೆ ನನ್ನ ಕ್ಷೇತ್ರದ ಜನ ವೋಟ್ ಹಾಕಿ ನನ್ನನ್ನು ಗೆಲ್ಲಿಸಿ ಒಂದು ಜಿಲ್ಲಾ ಪಂಚಾಯತಿಗೆ ಇಂಡಿಪೆಂಡೆಂಟಾಗಿ ನಿಲ್ಲಿಸಿ ಕಳಿಸಿದ್ದಾರೆ ಅಂತ ಅಂದಾಗ, ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದಷ್ಟು ನಾವು ಕೆಲಸ ಮಾಡಬೇಕು. ಮತ್ತು ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ದಂಥವ್ರು, ಸರ್ಕಾರಿ ಶಾಲೆಯಲ್ಲಿ ಓದಿರೋದ್ರಿಂದ ನಮಗೆ ಒಂದು ಕಮಿಟ್ಮೆಂಟು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ. ಸರ್ಕಾರಿ ಶಾಲೆಗಳು ಯಾಕೆ ಉಳಿಬೇಕು ಅಂತಂದರೆ, ಸರ್ಕಾರಿ ಶಾಲೆಗಳು ಹೋಗ್ತಾ ಇರೋರು ಎಲ್ಲ ಬಡವ್ರ ಮಕ್ಕಳಿದ್ದಾನೆ, ಬಡವ್ರ ಮಕ್ಕಳಿಗೆ ಹೋಗ್ತಾ ಇರೋದ್ರಿಂದ ಶಿಕ್ಷಣ ವ್ಯವಸ್ಥೆಗಳು ಸರಿ ಹೋಗಲಿಲ್ಲ ಅಂತ ಅಂದರೆ ಇನ್ಯಾವತ್ತೂ ಇನ್ನೆಂಥ ಸಂದರ್ಭದಲ್ಲೂ ಶಿಕ್ಷಣದ ಗುಣಮಟ್ಟನೂ ಹೊರಟೋಗುತ್ತೆ. ಅದ್ರ ಜೊತೆಗೆ ಏನೀಗ ನಾವು ಸರ್ಕಾರಿ ಶಾಲೆಗಳು ಅಂತ ನೋಡ್ತಾ ಇದ್ದೀವಲ್ಲ, ಇನ್ನು 5-10 ವರ್ಷದ ಒಳಗಡೆ ಸರ್ಕಾರಿ ಶಾಲೆಗಳು ಇರೋಲ್ಲ, ಶಿಕ್ಷಣ ಇಲಾಖೆನೇ ಇರೋಲ್ಲ. ಅದೇ ಮುಕ್ತಾಯ ಖಾಸಗೀಕರಣ ಅಂತಲ್ಲ, ಶಾಲೆಗಳು ಇರೋಲ್ಲ, ಮುಚ್ಕೊಂಡ್ಬಿಡುತ್ತೆ. ನಿಮ್ಗೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ತುಂಬ ಕಮ್ಮಿ ಇದೆ, ಕೆಲವು ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಇದೆ, ಟೀಚರ್ಸ್ಗಳ ಸಂಖ್ಯೆ ಕಮ್ಮಿ ಇದೆ. ಇವತ್ತು ಯಾವ ಸರ್ಕಾರಿ ಶಾಲೆ ತುಂಬ ಉನ್ನತವಾಗಿ ನಡೀತಾ ಇದೆ? ನಮ್ಮ ಭಾಗದಲ್ಲಿ ಇಡೀ ಬೆಂಗಳೂರು ದಕ್ಷಿಣದಲ್ಲಿ ನಮ್ಮ ಹೊರನಟ್ಟಿ ಶಾಲೆ ನಂಬರ್ 1 ನಡೀತಾ ಇದೆ. ಅದು ಏನು, ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು, ಅಕ್ಕಪಕ್ಕದ ಗ್ರಾಮಸ್ಥರುಗಳು, ಸ್ವಲ್ಪ ನಮ್ಮ ಲೋಕಲಲ್ಲಿ ನಾವೆಲ್ಲ ಇಂಟ್ರೆಸ್ಟ್ ತೋರಿಸಿರೋದ್ರಿಂದ ಆ ಶಾಲೆಯಿಂದ ಜೀವಂತವಾಗಿದೆ. ಆ ಶಾಲೆಗೆ ಸುಮಾರು ಕಾಯಕಲ್ಪ ಕೊಟ್ಟಿದ್ದೀವಿ. ಈಗ ನನ್ನ ವ್ಯಾಪ್ತಿಲಿರೋ ಅದೊಂದು ಶಾಲೆನೇ ತಗೊಂಡ್ರೆ, ಶಾಲೆಯಲ್ಲಿ ಮಕ್ಕಳುಗಳ ಸಂಖ್ಯೆ ಎಷ್ಟಿದೆ? ಸುಮಾರು ಹೆಚ್ಚು ಕಮ್ಮಿ ಮಕ್ಕಳುಗಳ ಸಂಖ್ಯೆ 1125 ಮಕ್ಕಳುಗಳ ಸಂಖ್ಯೆ ಇದೆ. ಅದು ಸರ್ಕಾರಿ ಶಾಲೆ, ಮನನಟ್ಟಿ ಸರ್ಕಾರಿ ಶಾಲೆ. 1250 ಮಕ್ಕಳ ಸಂಖ್ಯೆಗೆ 16-17 ಜನ ಟೀಚರ್ಸ್ಗಳೇ ಇಲ್ಲ ಅಲ್ಲಿ. ಏನು ಮಾಡಬೇಕು ಮಕ್ಕಳುಗಳನ್ನ? ಹೋದ್ಸತಿ ನೀವು ಸುಮಾರು ಕಳೆದ ನನ್ನ ಜಿಲ್ಲಾ ಪಂಚಾಯತಿನ ನಾನು 10 ವರ್ಷ ಜನಪ್ರತಿನಿಧಿ ಆದಾಗ ಅದು ಲಿಸ್ಟ್ ತೆಗೆಸಿ ನೋಡಿದ್ರೆ ನಾವು 90%, 90%, 95% ಈ ಒಂದು ಲೆವೆಲಲ್ಲಿ ನಾವು ರಿಸಲ್ಟ್ ತಂದಿದ್ದೀವಿ. SSLCಲಿ ಶಿಕ್ಷಕರು ಒಳ್ಳೆ ಪಾಠ ಮಾಡೋಂಥವ್ರು ಇದ್ದಾರೆ, ಮಕ್ಕಳುಗಳನ್ನ ಪೋಷಕರು ಇವತ್ತು ಆಶ್ಚರ್ಯ ಪಡ್ತಿದ್ದಾರೆ. ತುಂಬ ದೊಡ್ಡ ದೊಡ್ಡ ಜನಗಳು ನಮ್ಮ ಶಾಲೆಗಳು ಮಕ್ಕಳುಗಳನ್ನ ಸೇರಿಸೋಂಥ ವ್ಯವಸ್ಥೆ ಇದೆ. ಬಟ್ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಇವತ್ತು ಅಂದರೆ, ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ನಾವೆಲ್ಲ ಮುಗಿಸಿ ಇಲ್ಲಿಗಾಗಲೇ ಒಂದು 3 ವರ್ಷ ಆಯಿತು. ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕು ಪಂಚಾಯತಿ ಜನಪ್ರತಿನಿಧಿಗಳಿಲ್ಲ, ಸ್ಥಳೀಯ ಗ್ರಾಮ ಪಂಚಾಯತಿಗಳಿದ್ದಾವೆ. 1250 ಮಕ್ಕಳುಗಳು ಇರೋಂಥ ಶಾಲೆಯಲ್ಲಿ ಶೌಚಾಲಯದ ವ್ಯವಸ್ಥೆನ ಕ್ಲೀನ್ ಮಾಡೋರು ಯಾರು? ಮನೆ ಅಂದ್ರಳ್ಳಿಯಲ್ಲಿ ಒಬ್ಬರು ಟೀಚರ್ಸ್ನ ಸಸ್ಪೆಂಡ್ ಮಾಡ್ತಾರೆ, ಅದಕ್ಕೆ ನಮ್ಮ ಪಕ್ಷದವರೇನೆ ವಿರೋಧ ಪಕ್ಷದ ನಾಯಕರು ಹೋಗಿ ಆ ಶಾಲೆಗೆ ಭೇಟಿ ಕೊಡ್ತಾರೆ, ಶಿಕ್ಷಣ ಇಲಾಖೆಯವರು ಹೋಗಿ ಭೇಟಿ ಕೊಡ್ತಾರೆ. ಒಬ್ಬ BO ಬಂದು ಸ್ಪಾಟಲ್ಲಿ ಆ ಟೀಚರ್ನ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ತಲೆ ಒಳಗಡೆ ಬುದ್ಧಿ ಇಲ್ವೋ ಅವ್ರಿಗೆ ಯಾರಿಗೂ? ಟೀಚರ್ಸ್ನ ಸಸ್ಪೆಂಡ್ ಮಾಡೋದ್ರಿಂದ ಉಪಯೋಗ ಏನಾಯಿತು? ಮಕ್ಕಳುಗಳ ಕೈಯಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸೋದು ತಪ್ಪು, ಒಪ್ಕೊಳ್ತೀನಿ. ಮತ್ತು ಯಾರು ಮಾಡಬೇಕು ಕ್ಲೀನ್ನ? ನಮ್ಮ ಮನೆಯಲ್ಲಿರೋ ಶೌಚಾಲಯನ 4 ಜನ ಉಪಯೋಗಿಸೋಂಥ ಒಂದು ಟಾಯ್ಲೆಟನ್ನು ಕ್ಲೀನ್ ಮಾಡಲಿಲ್ಲ ಅಂತಂದರೆ ಬೆಳಗ್ಗೆ ನಾವು ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ನಮ್ಮ ತವರೇಕೆರೆಯಲ್ಲಿ ನನ್ನ ಶಾಲಾ ವ್ಯಾಪ್ತಿ ಒಳಗಡೆ ಒಂದು ಮಗು ಒಂದು ದಿನಕ್ಕೆ 2 ಸತಿ ಒಂದು ಶಾಲೆಯಲ್ಲಿ ಶೌಚಾಲಯ ಕೋರ್ಟ್ ಬಂದರೆ 3000 ಜನ ಶೌಚಾಲಯ ಉಪಯೋಗಿಸ್ದಂಗೆ ಆಯ್ತು. ಅದನ್ನು 3000 ಜನ ಬೆಳಗ್ಗೆ ಸಂಜೆ 2 ಟೈಮ್ ಕ್ಲೀನ್ ಮಾಡ್ಬೇಕು ಲೆಕ್ಕ. ಪ್ರೈವೇಟ್ ಸ್ಕೂಲ್ಗಳಲ್ಲೂ ಮಕ್ಕಳುಗಳ ಸಂಖ್ಯೆ 800, 500, 700, 900 ಇದೆ, ಅಲ್ಲೆಲ್ಲ ಹೆಂಗೆ ಶುದ್ಧಿಯಾಗಿರುತ್ತೆ? STMCಗೆ ಸರ್ಕಾರದವ್ರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ?
ಎಲ್ಲಿಂದ ಬರುತ್ತೆ ದುಡ್ಡು ಅದು ಕೊಡಲಿಕ್ಕೆ? ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಒಗಳು ಏನು ಕೆಲಸ ಮಾಡ್ತಾ ಇದ್ದಾರೆ? ಪಿ ಡಿ ಒ ಕೆಲಸ ಏನು ಫಸ್ಟ್ ಆಫ್ ಆಲ್? ಗ್ರಾಮ ಪಂಚಾಯತಿಗೆ ಸರ್ಕಾರ ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಒಂದು ಟ್ಯಾಕ್ಸ್ ಕಟ್ಟೋದ್ರೂ ಶಿಕ್ಷಣಕ್ಕೆ ಅಂತಲೇ ಒಂದು ಸೆಸ್ನ ಕಲೆಕ್ಟ್ ಮಾಡ್ತಾರೆ ಇವರು ದುಡ್ಡನ್ನು. ಎಲ್ಲೋಗ್ತಾ ಇದೆ ದುಡ್ಡದು? ಶಿಕ್ಷಣ ಮಂತ್ರಿಗಳು ಎಷ್ಟು ಶಾಲೆಗಳಿಗೆ ಹೋಗಿ ಭೇಟಿ ಕೊಡ್ತಾರೆ ಬೆಳಿಗ್ಗೆ ಎದ್ದು? ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಲಿ ಎಷ್ಟು ಜನ ಎಮ್ ಎಲ್ ಎಗಳಿಗೆ ಶಾಲೆಗಳಿಗೆ ಇಂಡಿವಿಜುವಲ್ ಆಗಿ ಭೇಟಿ ಕೊಟ್ಟೆ, ಶಾಲೆ ಕುಂದು ಕೊರತೆಗಳನ್ನ ವೀಕ್ಷಣೆ ಮಾಡಿದ್ರೆ? ನಾವು ಜಿಲ್ಲಾ ಪಂಚಾಯತಿಯಲ್ಲಿ 1,000 ಶಾಲೆಗಳು ನಾನು ಭೇಟಿ ಕೊಟ್ಟಿದ್ದೀನಿ, ಪ್ರತಿ ಶಾಲೆಯಲ್ಲೂ ಇದೇ ಸಮಸ್ಯೆ. ಇನ್ನು ಜಮೀನುಗಳಿಗೆ ಸಂಬಂಧಪಟ್ಟಂಗೆ ಶೂನ್ಯ ಶಾಲೆ ಆಗಲಿ ಅಂತ ಕಾಯ್ತಾ ಇರ್ತಾರೆ. ಮಕ್ಕಳುಗಳು ಇರಲಿಲ್ಲ ಅಂದಾಗ ಆ ಶಾಲೆನ ಮುಚ್ಚಾಕ್ಬಿಡ್ತಾರೆ. ಮುಚ್ಚಾಕಿದ ತಕ್ಷಣ ಏನು ಮಾಡ್ತಾರೆ? ಅದನ್ನು ಯಾರೋ ಅವ್ರ ತಾತನ ಹೆಸರಲ್ಲೋ ಅವ್ರ ಅಪ್ಪನ ಹೆಸರಲ್ಲೋ ಯಾರ ಹೆಸರಲ್ಲೋ ಬರ್ತಾ ಇರ್ತದೆ ದಾಖಲೆ. ಶಾಲೆ ಮುಚ್ಚೋಯ್ತು, ಆರ್ ಟಿ ಐನಲ್ಲಿ ಅರ್ಜಿ ಹಾಕ್ತಾರೆ. ಶಾಲೆ ಯಾರ ಹೆಸರಲ್ಲಿ ಐತೆ ಅಂದಾಗ ಅವ್ರ ತಾತನ ಹೆಸರಲ್ಲಿ ಇರ್ತದೆ. ಶಿಕ್ಷಣ ಇಲಾಖೆಯವರು ಸುಮ್ಮನೆ ಆಗ್ತಾರೆ, ಕಂದಾಯ ಇಲಾಖೆಯವರು ಸುಮ್ಮನೆ ಆಗ್ತಾರೆ. ಕಾನೂನಾತ್ಮಕವಾಗಿ ಅವ್ರಿಗೆ ಆಗುತ್ತೆ. ಶಾಲೆ ಅಂತೂ ನಡೀತಾ ಇಲ್ಲ ಅಂತ ಬಂದು ಡೆಮಾಲಿಷನ್ ಮಾಡ್ತಾರೆ, ಅವ್ರು ಇಷ್ಟ ಬಂದಂಗೆ ಅವ್ರು ಕಟ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಬೆಂಗಳೂರಿನಲ್ಲಿ ಸುಮಾರು ಹೆಚ್ಚು ಕಮ್ಮಿ 100 ಶಾಲೆಗಳ ಆಸ್ತಿಗಳು ಹೊರಟೋಗಿದ್ದಾವೆ. ಇದು ನನ್ನ ಗಮನಕ್ಕೆ ಬಂದಮೇಲೆ ನಾನು ಇದನ್ನು ಹುಡುಕಿ ಸುಮಾರು ಹೆಚ್ಚು ಕಮ್ಮಿ 530 ಶಾಲೆಗಳಿಗೆ ದಾಖಲೆಗಳನ್ನ ನಾನೇ 4 ಕೇಸ್ ನಡೆಸಿ ವಕೀಲರನ್ನು ಇಟ್ಕೊಂಡು ಆ ದಾಖಲೆಗಳನ್ನೆಲ್ಲ ಮಾತ್ರ ಇದ್ದಾವೆ. ಒಂದು ಸೆಟ್ ದಾಖಲೆಗಳನ್ನ ಡಿ ಡಿ ಪಿ ಆಫೀಸ್ ಕೊಟ್ಟಿದ್ದೀವಿ, ಒಂದು ಸೆಟ್ ಆ ದಾಖಲೆಗಳನ್ನ ಇವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಒಗಳು ಕೊಟ್ಟಿದ್ದೀವಿ. ಇವ್ರಿಗೆಲ್ಲ ಕೊಟ್ಟಿದ್ರು ಇವತ್ತಿನವರೆಗೂ ಹಂಚಿಕೆ ಆಗಿಲ್ಲ. ಅದು ಯಾವ ಶಾಲೆಗಾರ ಕೇಳಿ ಯಾವುದೋ ಒಂದು ಶಾಲೆ ಈ ಥರ ಪ್ರಾಬ್ಲಮ್ ಬಂತು, ಅಕ್ಕಪಕ್ಕದವ್ರು ಯಾರು ಅಳತೆ ಮಾಡಿಸ್ತವ್ರೆ ಅಂದಾಗ ನಮಗೆ ಫೋನ್ ಹಾಕ್ತಾರೆ, ಸರ್ ನಿಮ್ಮ ಹತ್ರ ದಾಖಲೆ ಇದೆ ಅಂತೆಲ್ಲ ಕೊಟ್ಟಿದ್ದೆ ನಾನು, ಅದನ್ನು ಒಂದು ಸೆಟ್ ಜೆರಾಕ್ಸ್ ಮಾಡ್ಬಿಟ್ಟು ಅವ್ರು ಕೊಟ್ಟು ಕಳಿಸ್ತೀನಿ. ಕಂದಾಯ ಇಲಾಖೆ ಏನು ಮಾಡ್ತಾ ಇದೆ ಓಲೆ? ಒಂದು ಶಿಕ್ಷಣ ಸಂಸ್ಥೆ ಯಾರೋ ಒಬ್ಬ 12,000 ರೂಪಾಯಿ ಸ್ಯಾಲ್ರಿ ಕೊಟ್ಟು ಶಾಲೆ ನಡೆಸ್ತಾರೆ ಟೀಚರ್ಸ್ಗಳನ್ನ, ನಾವು 60,000 70,000 ಸ್ಯಾಲ್ರಿಗಳು ಕೊಡ್ತೀವಿ ಟೀಚರ್ಸ್ಗಳಿಗೆ. ಇದಕ್ಕೊಬ್ಬ ಬಿ ಒ, ಒಬ್ಬ ಡಿ ಡಿ ಪಿ, ಬಿ ಆರ್ ಪಿ, ಬಿ ಆರ್ ಸಿ, ಸಿ ಆರ್ ಪಿ, ಒಬ್ಬ ಮ್ಯಾನೇಜರು, ಇಒ, ಕಮಿಷನರು, ಪ್ರಿನ್ಸಿಪಲ್ ಸೆಕ್ರೆಟರಿ, ಮಿನಿಸ್ಟ್ರು, ಸರ್ಕಾರ.